ಅವರು ಹೇಳಿದರು ಕ್ವಶನ್ ಅವರನ್ನು ಸಸ್ಪೆಂಡ್ ಮಾಡೇ ಇಲ್ಲ ಅಂತ. ದಯವಿಟ್ಟು ದಾಖಲೆಗಳು ನಿಮ್ಮ ಆಫೀಸ್ನಲ್ಲಿದ್ದಾವೆ ಖಂಡಿತವಾಗೂ. ಅಲ್ಲ, ನನಗೆ ಗೊತ್ತಿದೆ ಕೆಲವು ಒಂದೇ ನಿಮಿಷ, ವಿಶೇಷವಾದ ಸಂದರ್ಭದಲ್ಲಿ ನಿಮಗೆ ಇದೇ ನಾವು ಮಾಡಿರೋಂಥ ರೂಲ್ಸಲ್ಲಿನೇ ಎಲ್ಲ ವಿಷಯಗಳನ್ನು, ಒಂದೇ ನಿಮಿಷ ಸರ್, ಒಂದೇ ನಿಮಿಷ ನಾನು ಮುಗಿಸ್ತೇನೆ, ಎಲ್ಲ ಸಬ್ಜೆಕ್ಟ್ಗಳನ್ನು ಮುಖ್ಯಮಂತ್ರಿಗಳು ವಿರೋಧ ಪಕ್ಷ ಯಾವ್ದಾದ್ರು ವಿಷಯ ರೇಸ್ ಮಾಡಿದ್ರೆ ಮಂಡಾಟ ಅಂತ ಆಗಿದ್ರೆ 5 ವರ್ಷ ನೀವು ಮಂಡಾಟನೇ ಮಾಡಿ. ಅಲ್ಲ, ಪಾಯಿಂಟ್ ಆಫ್ ಆರ್ಡರ್ ಸರಿ, ಸಭೆ ಮುಗಿತಲ್ಲ, ಸಭೆ ಮುಂಚಿತವಾಗಿ ಚರ್ಚೆ ಈಗ ಅದು ನಮ್ದೆ ಈಗ ನಮ್ದೆ ಅದು ಬಿಟ್ಟು ಬಿಡ ಈಗ ಮಂಡಾಟ ಅನ್ನೋದು ಪಾರ್ಲಿಮೆಂಟ್ ಪಕ್ಷದ ಸ್ಥಾನಕ್ಕೆ ಅವಮಾನ. ಈಗ ನಾನು ಅವಮಾನ ಅಲ್ಲ, ನೀವು ರೂಲಿಂಗ್ ಪಾರ್ಟಿನಲ್ಲಿದ್ದಾಗ ಅಧಿಕಾರದಲ್ಲಿದ್ದಾಗ ಹೇಗೆ ಮಾಡ್ಕೊಂಡ್ ಮಾಡಿದ್ದೀವಿ ಅನ್ನೋದು ರೆಕಾರ್ಡ್ ನಲ್ಲಿದೆ. ಈ ತರ ಆಟ ನಿಮ್ದು ಮೊನ್ನೆ ಅಧ್ಯಕ್ಷರ ದಯಮಾಡಿ ಅವಕಾಶ ಕೊಡ್ಕೊಡುದು, ಮಂಡಾಟ ನಿಯಮಾವಳಿಗಳನ್ನು ಬಿಟ್ಟು ಮಾಡಕ್ ಕೂಡುದು. ಈಗ ತಾವೆಲ್ಲ ಈಗ ಮಾತಾಡಿ ಹೇಳಿ ನೋಡಿ, ನಮ್ಮ ಆಯ್ತು, ಈಗ ಅವರೊಬ್ಬರು ಮಾತಾಡ್ತಾರೆ ವಿರೋಧ ಪಕ್ಷದ ಹಕ್ಕುಗಳಿಗೆ ವ್ಯಂಗ ಮಾಡ್ದಂಗೆ. ಈಗ ನಾನು ನಮ್ಮ ಪ್ರತಿ ಬಾರಿ ನಾವು ಎದ್ದಿಂತ ಮುಂಡಾಟ ಅಂದ್ರೆ ಹೆಂಗೆ ಪ್ರತಿಪಕ್ಷದ ಮುಖಂಡರಿಗೆಲ್ಲ ನಾನು ಹೇಳ್ದಿಷ್ಟೇ.